ಐಎಎಸ್ ಐಪಿಎಸ್ ಮಹಿಳಾ ಅಧಿಕಾರಿಗಳ ಕಿತ್ತಾಟ ಇತ್ತಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಮಹಿಳಾ ಅಧಿಕಾರಿಗಳಿಗೆ ವರ್ಗಾವಣೆಯ ಶಿಕ್ಷೆಯನ್ನು ನೀಡಿದೆ ರಾಜ್ಯ ಸರ್ಕಾರ ಐ ಡೋಂಟ್ ಥಿಂಕ್ ಸೋ ಈ ವರ್ಗಾವಣೆ ಬಹಳ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಇವರಿಗೆ ಅಂತ ಹೇಳಿ ಯಾಕೆಂದ್ರೆ ಹಲವು ಬಾರಿ ವರ್ಗಾವಣೆಗೊಂಡಿದ್ದಾರೆ ರೋಹಿಣಿ ಸಿಂಧೂರಿ ರೂಪಾ ಇಬ್ಬರಿಗೂ ಕೂಡ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಿದೆ ರಾಜ್ಯ ಸರ್ಕಾರ ಆದರೆ ಎಲ್ಲಿಗೆ ಅಂತ ಮೆನ್ಷನ್ ಮಾಡಿಲ್ಲ ಸ್ಥಳ ತೋರಿಸದೆ ರೋಹಿಣಿ ಹಾಗೂ ಡಿ ರೂಪಾ ಅವರ ವರ್ಗಾವಣೆ ಆಗಿದೆ ಐಎಎಸ್ ಐಪಿಎಸ್ ಗಲಾಟೆಗೆ ರಾಜ್ಯ ಸರ್ಕಾರ ಸದ್ಯ ಒಂದು ಟ್ವಿಸ್ಟ್ ಅನ್ನು ಕೊಟ್ಟಿದೆ ಕರಕುಶಲ ಅಭಿವೃದ್ಧಿ ನಿಗಮದ ಎಂಡಿ ಆಗಿದ್ರು ಡಿ ರೂಪಾ ಐಪಿಎಸ್ ಇನ್ನು ಧಾರ್ಮಿಕ ದತ್ತಿ ಇಲಾಖೆಯ ಆಯುಕ್ತೆಯಾಗಿದ್ರು ರೋಹಿಣಿ ಸಿಂಧೂರಿ ದಾಸರಿ ಐಪಿಎಸ್ ಅಧಿಕಾರಿ ಡಿ ರೂಪಾ ಅವರ ಸ್ಥಳಕ್ಕೆ ಡಿ ಭಾರತಿ ಅವರನ್ನ ನಿಯೋಜಿಸಿದ ರಾಜ್ಯ ಸರ್ಕಾರ ರೋಹಿಣಿ ಸಿಂಧೂರಿ ಅವರ ಸ್ಥಳಕ್ಕೆ ಹೆಚ್ ಬಸವರಾಜೇಂದ್ರ ಅವರನ್ನ ನಿಯುಕ್ತಿಗೊಳಿಸಿ ಆದೇಶ ಮಾಡಿದೆ ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ದಾರೆ ಆದ್ರೆ ಈ ಇಬ್ಬರು ಅಧಿಕಾರಿಗಳು ಯಾವ ಡಿಪಾರ್ಟ್ಮೆಂಟ್ ಗೆ ಹೋಗಬೇಕು ಏನು ಎತ್ತ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಜಾಗವನ್ನು ತೋರಿಸದೆ ಸ್ಥಳ ತೋರಿಸದೆ ಇಬ್ಬರು ಮಹಿಳಾ ಅಧಿಕಾರಿಗಳನ್ನು ರಾಜ್ಯ ಸರ್ಕಾರ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಿದೆ ಗಮನಿಸ್ತಾ ಇದ್ದೀರಿ ರೋಹಿಣಿ ಸಿಂಧೂರಿ ಅವರ ಜಾಗಕ್ಕೆ ಬಸವರಾಜ್ ಹೆಚ್ ಐಎಎಸ್ ಕರ್ನಾಟಕ ಕ್ಯಾಡರ್ನ 2012 ನೇ ಬ್ಯಾಚ್ ನ ಅಧಿಕಾರಿಯನ್ನ ನಿಯೋಜಿಸಲಾಗಿದೆ ಜೊತೆಗೆ ಇನ್ನು ರೂಪಾ ಅವರ ಜಾಗಕ್ಕೆ ಭಾರತಿ ಡಿ 2013 ಬ್ಯಾಚ್ ಕರ್ನಾಟಕ ಕ್ಯಾಡರ್ ಇವರನ್ನ ನಿಯೋಜಿಸಿದ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ ಯಾವ ಜಾಗ ಯಾವ ಡಿಪಾರ್ಟ್ಮೆಂಟ್ ಅಂತ ಕೂಡ ಹೇಳಲ್ಲ ಅಂದ್ರೆ ಸ್ಥಳ ತೋರಿಸದೆ ಇಬ್ಬರು ಮಹಿಳಾ ಅಧಿಕಾರಿಗಳಿಗೆ ವರ್ಗಾವಣೆ ಶಿಕ್ಷೆಯನ್ನು ನೀಡಿದೆ ರಾಜ್ಯ ಸರ್ಕಾರ ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ